ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಏಪ್ರಿಲ್ 26ನೇ ತಾರೀಕು ಸೋಮವಾರ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 10, ವಾಕ್ಯಗಳು 1-10. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿ ಹಟ್ಟಿಗೆ ಬಾಗಿಲಿನ ಮೂಲಕ ಬರದೆ ಗೋಡೆ ಹತ್ತಿ ಬರುವವನು ಕಳ್ಳ ಹಾಗೂ ಕೊಳ್ಳೆಗಾರ. ಬಾಗಿಲ ಮೂಲಕ ಬರುವವನು ಕುರಿಗಾಹಿ, ಕಾವಲುಗಾರನು ಅವನಿಗೆ ಬಾಗಿಲು ತೆರೆಯುತ್ತಾನೆ, ಕುರಿಗಳು ಅವನ ಸ್ವರವನ್ನು ಕೇಳುತ್ತವೆ, ಅವನು ತನ್ನ ಕುರಿಗಳನ್ನು ಹೆಸರಿಟ್ಟು ಕರೆದು ಹೊರಗೆ ಬಿಡುತ್ತಾನೆ. ತನ್ನ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ನಂತರ ಅವನು ಅವುಗಳ ಮುಂದೆ ಹೋಗುತ್ತಾನೆ, ಕುರಿಗಳು ಅವನ ಹಿಂದೆ ಹೋಗುತ್ತವೆ, ಏಕೆಂದರೆ ಅವುಗಳಿಗೆ ಅವನ ಸ್ವರ ಗೊತ್ತು. ಅಪರಿಚಿತನನ್ನು ಅವು ಹಿಂಬಾಲಿಸುವುದಿಲ್ಲ, ಅವನಿಂದ ದೂರ ಓಡಿ ಹೋಗುತ್ತವೆ. ಅಪರಿಚಿತರ ಸ್ವರವನ್ನು ಅವು ಗುರುತಿಸುವುದಿಲ್ಲ. ಯೇಸು ಸ್ವಾಮಿ ಹೇಳಿದ ಈ ಸಾಮತಿಯನ್ನು ಕೇಳಿದವರು ಅರ್ಥ ಮಾಡಿಕೊಳ್ಳಲಿಲ್ಲ. ಆದ್ದರಿಂದ ಯೇಸು ಸ್ವಾಮಿ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲು, ನನಗಿಂತ ಮೊದಲು ಬಂದವರೆಲ್ಲರೂ ಕಳ್ಳರು ಮತ್ತು ಕೊಳ್ಳೆಗಾರರು, ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ. ಹೌದು, ನಾನೇ ಬಾಗಿಲು, ನನ್ನ ಮೂಲಕ ಒಳ ಹೋಗುವವನು ಸುರಕ್ಷಿತನಾಗಿರುತ್ತಾನೆ, ಅವನು ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ, ಮೇವನ್ನು ಕಂಡುಕೊಳ್ಳುತ್ತಾನೆ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶಪಡಿಸುವುದಕ್ಕಾಗಿ ಮಾತ್ರ. ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇದರ ಶುಭ ಸಂದೇಶದಲ್ಲಿ ಯೇಸು ಹೇಳುತ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲು ಎಂಬುದಾಗಿ. ಕುರಿಗಳಿಗೆ ಬಾಗಿಲು ಅಥವಾ ಕಾವಲುದಾರ ಯಾಕೆ? ಯೇಸುವಿನ ಕಾಲದಲ್ಲಿ ಅನೇಕ ಕುರುಬರು ಅನೇಕ ಹಿಂಡುಗಳನ್ನು ಮೇಯಿಸುತ್ತಿದ್ರು, ಕುರಿಗಳ ಹಿಂಡುಗಳನ್ನು. ಆದರೆ ರಾತ್ರಿ ಹೊತ್ತಿನಲ್ಲಿ ಅವರು ಎಲ್ಲ ಹಿಂಡುಗಳನ್ನು ಒಂದೇ ಕಡೆ ಒಟ್ಟುಗೂಡಿಸಿ ತಂಗುತ್ತಿದ್ದರು. ಆ ಹಿಂಡುಗಳನ್ನು ನೋಡಿಕೊಳ್ಳಲು ಒಬ್ಬ ಕಾವಲುಗಾರ, ಆ ಹಿಂಡುಗಳಿಗೆ ಒಂದು ಬಾಗಿಲು ಇರುತ್ತಿತ್ತು. ಆ ಕಾವಲುಗಾರ ರಾತ್ರಿಯ ವೇಳೆ ಆ ಹಿಂಡನ್ನು ನೋಡಿಕೊಳ್ಳುವ ಕೆಲಸ ಅವನದಾಗಿತ್ತು. ಬೆಳಗಿನ ವೇಳೆ ಕುರುಬರು ಬಂದು ತಮ್ಮ ಹಿಂಡನ್ನು ಕರೆದಾಗ ಒಂದೊಂದು ಹಿಂಡು ಒಂದೊಂದು ಕುರುಬನನ್ನು ಹಿಂಬಾಲಿಸಿ ಹೋಗುತ್ತಿತ್ತು. ಅಷ್ಟೊಂದು ದೊಡ್ಡ ಸಂಖ್ಯೆಯ ಕುರಿಗಳು ಒಟ್ಟಾಗಿದ್ದರೂ ತಮ್ಮ ಕುರುಬ ಯಾರು, ತಮ್ಮ ಕುರಿಗಳು ಯಾವುದು ಎಂಬುದು ಕುರುಬನಿಗೂ ಕುರಿಗಳಿಗೂ ತಿಳಿದಿತ್ತು. ಕುರಿಗಳು ಅಪರಿಚಿತ ವ್ಯಕ್ತಿಯನ್ನು ಹಿಂಬಾಲಿಸುವುದಿಲ್ಲ, ಅಪರಿಚಿತ ವ್ಯಕ್ತಿಯ ಸ್ವರವನ್ನು ಅವರು ಆಲಿಸುವುದಿಲ್ಲ, ಆದರೆ ಪರಿಚಿತ ಕುರುಬನನ್ನು ಮಾತ್ರ. ಹಾಗೆಯೇ ಇಲ್ಲಿ ಕಾವಲುಗಾರ ಮತ್ತು ಬಾಗಿಲು ಅದು ಕೂಡ ಅಷ್ಟೇ ಪ್ರಾಮುಖ್ಯ. ಕಾವಲುಗಾರ ರಾತ್ರಿಯ ವೇಳೆ ಕುರಿಗಳನ್ನು ನೋಡಿಕೊಳ್ಳುತ್ತಿದ್ದ, ಹಾಗೆಯೇ ಕುರಿಗಾಯಿಯ ಹೆಸರಿನಲ್ಲಿ ಕಳ್ಳತನಕ್ಕಾಗಿ ಬರುವ ಆ ಕುರುಬರನ್ನು ಪತ್ತೆ ಹಚ್ಚುತ್ತಿದ್ದ. ಕೆಲವೊಮ್ಮೆ ತಾನೇ ಕುರುಬ ಎಂದು ಬಂದು ಕುರಿಗಳನ್ನು ತೆಗೆದುಕೊಂಡು ಹೋಗಲು ಅನೇಕರು ಕಳ್ಳಕಾಕರು ಬರುತ್ತಿದ್ರು, ಆದರೆ ಒಬ್ಬ ಕಾವಲುಗಾರ ಅದನ್ನೆಲ್ಲ ವೀಕ್ಷಿಸುತ್ತಾನೆ. ಕುರಿ ನಿಜವಾದ ಕುರಿಗಾಯಿಗಳೊಂದಿಗೆ ಮಾತ್ರ ಆ ಕುರಿಗಳನ್ನು ಕಳಿಸುತ್ತಾನೆ. ಆತನಿಗೆ ದೊಡ್ಡ ಜವಾಬ್ದಾರಿ ಇದೆ.
ರಾತ್ರಿ ವೇಳೆ ಕಳ್ಳ ಕಾಕರು ಆ ಕುರಿಗಳನ್ನು ಕೊಂಡೊಯ್ಯಲು ಬರುತ್ತಿದ್ದರು. ಅವರಿಂದ ಆತ ರಕ್ಷಿಸುತ್ತಾನೆ. ಅದಕ್ಕಾಗಿ ಯೇಸು ಹೇಳುತ್ತಾರೆ, ನಾನೇ ಬಾಗಿಲು. ಈ ಬಾಗಿಲಿನ ಮೂಲಕ ಕೇವಲ ಒಳ್ಳೆಯ ಕುರಿಗಾಯಿ ಮಾತ್ರ ಪ್ರವೇಶಿಸಬಲ್ಲ, ಕಳ್ಳಕಾಕರು ಪ್ರವೇಶಿಸಲು ಸಾಧ್ಯವಿಲ್ಲ. ನಾನು ಅವರನ್ನು ಬಿಡುವುದಿಲ್ಲ. ಬಾಗಿಲು ಒಂದು ಮಾರ್ಗ, ಬಾಗಿಲು ಒಂದು ಪ್ರವೇಶ, ಬಾಗಿಲು ಒಂದು ದಾರಿ. ಇವತ್ತಿನ ಪ್ರಪಂಚದಲ್ಲಿ ಅನೇಕ ಬಾಗಿಲುಗಳು ನಮಗೆ ತೆರೆದಿವೆ. ಈ ಬಾಗಿಲುಗಳು ಮನುಷ್ಯನಿಗೆ ವಿವಿಧ ಸ್ಥಳಗಳಿಗೆ ಕೊಂಡೊಯ್ಯಬಲ್ಲವು. ಕೆಲವೊಂದು ಒಳಿತಿನ ಸ್ಥಳಗಳು, ಇನ್ನು ಕೆಲವು ಕೆಡುಕಿನ ಸ್ಥಳಗಳು. ಇರಬಹುದು ಬಾಗಿಲು ಪ್ರಾಪಂಚಿಕ ಸುಖಭೋಗಗಳ ಬಾಗಿಲು, ಇರಬಹುದು ಬಾಗಿಲು ವಿಜ್ಞಾನ ತಂತ್ರಜ್ಞಾನದ ಬಾಗಿಲು, ಇರಬಹುದು ಬಾಗಿಲು ಅನ್ಯ ಧರ್ಮಗಳ ಬಾಗಿಲು, ಇರಬಹುದು ಬಾಗಿಲು ಯಾವುದೋ ಒಂದು ಸುಖ ಸಂತೋಷದ್ದು ದೇವರೇ ಇಲ್ಲ ಎಂಬ ಬಾಗಿಲು, ಈ ಜೀವನ ಇಲ್ಲೇ ಕೊನೆಗೊಳ್ಳುತ್ತದೆ ಎಂಬ ವಾದದ ಬಾಗಿಲು. ಮತ್ತು ಇದನ್ನು ಪ್ರತಿಪಾದಿಸುವ ಕುರಿಗಾಹಿಗಳು ಇದ್ದಾರೆ ಮತ್ತು ಅವರ ಕುರಿಗಳು ಇದ್ದಾರೆ. ಆದರೆ ನಿಜವಾದ ಬಾಗಿಲು ಯೇಸು ಕ್ರಿಸ್ತರೇ ಎಂಬುದಾಗಿ ಅವರು ಹೇಳುತ್ತಾರೆ. ನಾನೇ ನಿಮಗೆ ಬಾಗಿಲಾಗಿದ್ದೇನೆ, ನಿಮಗಿಂತ ಮೊದಲು ಬಂದವರೆಲ್ಲರೂ ಕಳ್ಳರು ಮತ್ತು ದರಡಿಕೋರರು. ಅವರು ನಾಶದ ದಾರಿಗೆ ನಿಮ್ಮನ್ನು ಕೊಂಡೊಯ್ಯುತ್ತಾರೆ. ಯಾಕೆಂದರೆ ಕಳ್ಳನು ಬರುವುದು ಯಾವತ್ತು? ಕೊಲ್ಲುವುದಕ್ಕೆ, ಕೊಳ್ಳೆ ಹೊಡೆಯುವುದಕ್ಕೆ, ನಾಶ ಮಾಡುವುದಕ್ಕೆ. ಆದರೆ ನಾನು ಬಂದದ್ದು ಜೀವವನ್ನು ನೀಡಲು, ಯಥೇಚ್ಛವಾಗಿ ನೀಡಲು. ಯೇಸು ಕ್ರಿಸ್ತರು ಜೀವನೀಯುವ ಬಾಗಿಲಾಗಿದ್ದಾರೆ. ಆ ಬಾಗಿಲ ಮೂಲಕ ಪ್ರಯಾಣಿಸುವ, ಪ್ರವೇಶಿಸುವ, ಹೋಗುವ, ಹಾದು ಹೋಗುವ ಪ್ರತಿಯೊಬ್ಬನು ರಕ್ಷಣೆ ಎಂಬ ಆ ಸ್ಥಳಕ್ಕೆ ತಲುಪುತ್ತಾನೆ, ಜೀವ ಎಂಬ ಸ್ಥಳಕ್ಕೆ ತಲುಪುತ್ತಾನೆ. ಜೀವ, ಯಥೇಚ್ಛ ಜೀವ ನೀಡುವ ಬಾಗಿಲು ಕ್ರಿಸ್ತರಾಗಿದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿ, ನೀವು ಯಾವ ಬಾಗಿಲಲ್ಲಿ ಪ್ರವೇಶಿಸಲು ಯತ್ನಿಸಿದ್ದೀರಿ? ಯಾವ ದಾರಿಯನ್ನು ನೀನು ಹಿಡಿದಿದ್ದೀರಿ? ನೀನು ಆಯ್ಕೆ ಮಾಡಿದ ದಾರಿ ಮತ್ತು ಬಾಗಿಲು ಎಲ್ಲೆಡೆ ನಿನ್ನನ್ನು ಕೊಂಡೊಯ್ಯುತ್ತದೆ. ನಿನ್ನ ಜೀವನವನ್ನು ನೀನು ಒಂದು ಕ್ಷಣ ಧ್ಯಾನಿಸು. ಕ್ರಿಸ್ತ ಎಂಬ ಬಾಗಿಲನ್ನು ಆಯ್ಕೆ ಮಾಡು. ಆ ಬಾಗಿಲು ನಾಶಕ್ಕೆ ಕೊಂಡೋಗುವುದಿಲ್ಲ, ಪ್ರೀತಿಗೆ, ನಿತ್ಯ ಜೀವಕ್ಕೆ ಕೊಂಡೊಯ್ಯುತ್ತದೆ. ಆ ಜೀವ ಯಥೇಚ್ಛವಾಗಿ ನೀಡಬಲ್ಲವರು ಕ್ರಿಸ್ತರಾಗಿದ್ದಾರೆ. ಅವರ ಸ್ವರವನ್ನು ಕೇಳೋಣ, ಅವರ ಧ್ವನಿಯನ್ನು ಆಲಿಸೋಣ, ಅವರ ಒಳ್ಳೆಯ ಕುರಿಯಾಗಿ ಬೆಳೆಯಲು, ಹಿಂಬಾಲಿಸಲು, ಆಯ್ಕೆ ಮಾಡಲು ಅವರನ್ನು ಪ್ರಯತ್ನಿಸೋಣ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ್ ಡಿಕಾಸ್ಟಾ. ದೇವರು ನಿಮ್ಮನ್ನು ಸದಾ ಹರಸಲಿ. ವಂದನೆಗಳು.